ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸ್ಯಾಮ್ತನು ಕ್ರಿಯೇಷನ್ಸ್ ಫ್ರೆಂಡ್ಸ್ ನಾನಿವತ್ತು ಕುಚ್ಚು ಬಿಸ್ನೆಸ್ ಬಗ್ಗೆ ಕೆಲವು ಇನ್ಫಾರ್ಮೇಷನ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಹಾಗೆ ನಿನ್ನೆ ಕೂಡ ಒಂದು ಕುಚ್ಚು ಬಿಸ್ನೆಸ್ ಬಗ್ಗೆ ವಿಡಿಯೋ ಹಾಕಿದ್ದೆ ಅದಕ್ಕೆ ಒಬ್ಬರು ಕಮೆಂಟ್ ಮಾಡಿದರು ಇಬ್ಬರು ಕೀರ್ತಿ ಹಾಗೆ ಮೇಘನಾ ಶೆಟ್ಟಿ ಅವರು ಮ್ಯಾಮ್ ನಾವು ಕುಚ್ಚು ಹಾಕ್ತೀವಿ ಅಂತ ಯಾವ ರೀತಿ ಪಬ್ಲಿಕ್ ಮಾಡಬೇಕು ಪರ್ಸ್ನಲ್ ರಿಕ್ವೆಸ್ಟ್ ಸಿಸ್ ಪ್ಲೀಸ್ ಅಂತ ಕಮೆಂಟ್ ಹಾಕಿದ್ದಾರೆ ಅಂದರೆ ಇದು ಅವ್ರದ್ದು ಮಾತ್ರ ಕ್ವಶನ್ ಆಗಿರಲ್ಲ ತುಂಬ ಜನರಿಗೆ ಈ ರೀತಿ ಪ್ರಾಬ್ಲಮ್ ಇರುತ್ತೆ ಅಂದರೆ ಅವರು ಕಲ್ತಿರ್ತಾರೆ ಬೇಬಿ ಕುಚ್ಚು ಹಾಕೋದು ಗೊತ್ತಿರುತ್ತೆ ಕ್ರೋಶ ಡಿಸೈನ್ ಹಾಕೋದು ಗೊತ್ತಿರುತ್ತೆ ಡಿಸೈನ್ ಹಾಕೋದ್ರಲ್ಲಿ ಪರ್ಫೆಕ್ಟ್ ಆಗಿರ್ತಾರೆ ಆದರೆ ಅವರಿಗೆ ಯಾವ ರೀತಿ ಆರ್ಡರ್ ತಗೋಬೇಕು ಅನ್ನೋದು ಅಷ್ಟು ಗೊತ್ತಾಗ್ತಾ ಇರೋಲ್ಲ ಸ್ಟಾರ್ಟಿಂಗ್ ನಾವು ಕಲ್ತ ತಕ್ಷಣ ಯಾರೂ ಕೂಡ ನಮಗೆ ಸ್ಯಾರಿಗಳನ್ನು ತಂದು ಕೊಡೋದಿಲ್ಲ ಕುಚ್ಚಾಕಿ ಅಂತ ನಾವು ಸ್ವಲ್ಪ ಟ್ರೈ ಮಾಡಬೇಕಾಗತ್ತೆ ಅಂದರೆ ನಿಮ್ಮ ಮನೆ ಮುಂದೆ ಒಂದು ಬೋರ್ಡನ್ನು ಹಾಕ್ಬೋದು ಇಲ್ಲಿ ಕುಚ್ಚು ಹಾಕಿ ಕೊಡಲಾಗುತ್ತದೆ ಅಂತ ಆ ರೀತಿ ಬೋರ್ಡ್ ಹಾಕ್ಬೋದು ಹಾಗೆ ನೀವು ಒಂದು ಮಿಷನ್ನ ತಗೊಂಡು ಜಿಗ್ಝ್ಯಾಗು ಮತ್ತು ಸ್ಯಾರಿಗೆ ಫಾಲ್ ಹಾಕ್ತೀನಿ ಈ ರೀತಿ ಎಲ್ಲ ನೀವು ಬೋರ್ಡ್ಗಳನ್ನು ಹಾಕಿದ್ರೆ ನಿಮ್ಮ ಕುಚ್ಚು ಬಿಸ್ನೆಸ್ ಕೂಡ ಇಂಪ್ರೂವ್ ಆಗುತ್ತೆ ಅಂದರೆ ಅವರಿಗೆಲ್ಲ ಒಂದು ಕಡೆನೇ ಆಗುತ್ತೆ ಸ್ಯಾರಿ ಜಿಗ್ಝ್ಯಾಗ್ ಮಾಡ್ಕೋಬೋದು ಕುಚ್ಚು ಹಾಕಿಸ್ಕೋಬೋದು ಹಾಗೆ ಫಾಲ್ ಕೂಡ ಹಾಕ್ಬೋದು ಆ ರೀತಿ ನೀವೇನಾದರೂ ಬೋರ್ಡನ್ನು ಹಾಕಿದ್ರೆ ನಿಮಗೆ ಕಸ್ಟಮರ್ ಬರ್ತಾರೆ ಅಲ್ಲಿಗೆ ಹಾಗೆ ಅಷ್ಟೆಲ್ಲ ಇನ್ವೆಸ್ಟ್ ಮಾಡೋಕ್ಕಾಗಲ್ಲ ಮಿಷನ್ ಎಲ್ಲ ತಗೊಂಡು ನಾನು ಬರೀ ಕುಚ್ಚ ಹಾಕ್ತೀನಿ ಅಂತ ಹೇಳೋದಾದರೆ ನೀವು ಡೈರೆಕ್ಟಾಗಿ ಟೈಲರ್ಸ್ ಶಾಪ್ಗಳನ್ನು ಕಾಂಟ್ಯಾಕ್ಟ್ ಮಾಡಿ ಸಿಟಿಲಿರೋರಿಗೆ ತುಂಬ ಆಪ್ಷನ್ ಇರುತ್ತೆ ತುಂಬ ಕಡೆ ಟೈಲರ್ ಶಾಪ್ಗಳಿರುತ್ತೆ ಈ ಬಾಟಿಕ್ ಶಾಪ್ಗಳೆಲ್ಲ ಇರುತ್ತೆ ನೋಡಿ ಅಲ್ಲೆಲ್ಲ ಹೋಗಿ ನೀವು ಕೇಳ್ಬೋದು ನೀವು ಹೋಗ್ಬೇಕಾದ್ರೆ ಒಂದೆರಡು ಸ್ಯಾರಿನ ತಗೊಂಡೋಗಿ ನಿಮ್ಮ ಸ್ಯಾರಿಗೆ ಏನು ಡಿಸೈನ್ ಹಾಕಿರ್ತೀರಲ್ಲ ಆ ಸ್ಯಾರಿನ ತಗೊಂಡೋಗಿ ಹಾಗೆ ಕೆಲವು ಡಿಸೈನ್ಗಳನ್ನು ಆ ಕ್ಯಾಟ್ಲಾಗ್ ಥರ ಮಾಡಿಕೊಂಡ್ರು ಅದನ್ನು ಕೂಡ ಅವ್ರಿಗೆ ತೊಗೊಂಡೋಗಿ ತೋರಿಸಿ ಈ ರೀತಿ ನಾವು ಡಿಸೈನ್ನ ಮಾಡ್ತೀನಿ ಅಂತ ಒಂದೊಂದು ಸಲ ಏನಾಗುತ್ತೆ ಅಂದರೆ ಅವ್ರು ನೋಡ್ತಾರೆ ನಿಮ್ಮ ಡಿಸೈನ್ ಎಲ್ಲ ಇಷ್ಟ ಆಗುತ್ತೆ ಅವರಿಗೆ ಆಮೇಲೆ ಕೊಡ್ತೀನಿ ಅಂತ ಕಾಂಟ್ಯಾಕ್ಟ್ ನಂಬರೆಲ್ಲ ತಗೊಂಡು ಆಮೇಲೆ ಅವ್ರು ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಲ್ಲ ರೀಸನ್ ಏನು ಅಂದರೆ ಅವರಿಗೆ ಮೇಲೆ ನಂಬಿಕೆ ಇರಲ್ಲ ಅಂದರೆ ಫಸ್ಟ್ ಟೈಮ್ ನೋಡಿರ್ತಾರೆ ನೀವು ಯಾವ ಏರಿಯಾ ಇರೋದು ನೀವು ಹೇಗೆ ಏನು ಅವರಿಗೇನು ಗೊತ್ತಿರಲ್ಲ ಅಲ್ವಾ ನಿಮ್ಮ ಪರಿಚಯ ಹಾಗಾಗಿ ಅವರು ಸ್ಯಾರಿಗಳನ್ನು ಕೊಡೋದಕ್ಕೆ ಹಿಂದೆ ಮುಂದೆ ನೋಡ್ತಾರೆ ಅಂದ್ರೆ ಅವರು ಕೂಡ ಕಾಸ್ಟ್ಲಿ ಸ್ಯಾರಿಗಳನ್ನೇ ಕೊಡ್ತಾರಲ್ವ ನಿಮಗೆ ಈಗ ಕುಚ್ಚು ಹಾಕ್ತೀವಿ ಅಂದ್ರೆ ಏನು ಕಡಿಮೆ ರೇಟ್ ಸ್ಯಾರಿಗಳಿಗೆಲ್ಲ ಯಾರು ಕುಚ್ಚು ಹಾಕಿಸಿಕೊಳ್ಳಲ್ಲ ಸಿಲ್ಕ್ ಸ್ಯಾರಿಗಳಿಗೆನೆ ಹಾಕ್ಸೋದು ಕಾಸ್ಟ್ಲಿ ಸ್ಯಾರಿ ಈಗ ಇನ್ನೂರೈವತ್ತೋ ಮುನ್ನೂರು ರೂಪಾಯಿಗೂ ನಿಮಗೆ ಅಂತ ಕೊಟ್ಟಿರ್ತಾರೆ ಅದು ಮೂರು ಸಾವಿರದಿಂದ ಅರವತ್ ಎಪ್ಪತ್ತು ಸಾವಿರ ಸ್ಯಾರಿನೂ ಆಗಿರ್ಬೋದು ಹಾಗಾಗಿ ಅವರು ಪರಿಚಯ ಇಲ್ಲದೆ ಇರೋರಿಗೆ ಸ್ಯಾರಿ ಕೊಡೋಕ್ಕೆ ಅಷ್ಟು ಮುಂದೆ ಬರಲ್ಲ ಈ ರೀತಿ ಪ್ರಾಬ್ಲಮ್ಗಳಿಂದ ಆರ್ಡರ್ ಕೈ ತಪ್ಪ ಹೋಗುತ್ತೆ ಅಂದ್ರೆ ಅವ್ರಿಗೆ ಪರಿಚಯ ಇರೋದಿಲ್ಲ ಯಾರೋ ಬಂತ ಕೇಳಿದ ತಕ್ಷಣ ಯಾರಾದರೂ ಕೊಡೋಕೆ ರೆಡಿ ಇರೋಲ್ಲ ಅಲ್ವಾ ಹಾಗಾಗಿ ನೀವೇನು ಮಾಡಬೇಕು ಅಂದರೆ ಅಂಥ ಟೈಮಲ್ಲಿ ನೀವು ಹೋಗಿ ನೀವು ಯಾವ ಏರಿಯಾದಲ್ಲಿ ಇದೀರಾ ಅಥವಾ ನಿಮಗೆ ಮದ್ ಮದುವೆ ಆಗಿದ್ರೆ ಹಸ್ಬೆಂಡ್ ಏನು ಕೆಲಸ ಮಾಡ್ತಾರೆ ಈ ರೀತಿ ನಿಮ್ಮ ಅಡ್ರೆಸ್ ಆಗಿರ್ಬೋದು ಅಥವಾ ನಿಮ್ಮ ಫ್ಯಾಮಿಲಿ ಡೀಟೇಲ್ ಏನಿದೆ ಅವ್ರ ಹತ್ರ ಹೇಳಿ ಹಾಗೆ ಕೆಲವ್ರು ಏನು ಮಾಡ್ತಾರೆ ಅಂದರೆ ನಾವು ನಿಮ್ಮ ಮನೆ ನೋಡಬೇಕು ಅಂತ ಹೇಳ್ತಾರೆ ಯಾಕಂದರೆ ಹಿಂದೆ ಮುಂದೆ ನೋಡ್ದಲೇ ಅವ್ರ ಸ್ಯಾರಿಗಳನ್ನು ಕೊಡೋದಿಲ್ಲ ಆ ರೀತಿ ಏನಾದರೂ ಇದ್ದರೆ ನಿಮ್ಮ ಮನೆಗೆ ಕರ್ಕೊಂಡು ಬಂದು ನಿಮ್ಮ ಮನೇನ ಅವರಿಗೆ ತೋರಿಸ್ಬೇಕಾಗುತ್ತೆ ನೀವು ಈ ರೀತಿ ಎಲ್ಲ ಮಾಡೋದ್ರಿಂದ ಅವರಿಗೂ ಒಂದು ನಂಬಿಕೆ ಬಂದು ನಿಮಗೆ ಆರ್ಡರನ್ನು ಕೊಡ್ತಾರೆ ಹಾಗೆ ಕಲ್ತಿದ್ದೀರಾ ಅಂತ ತಕ್ಷಣ ಒಂದೇ ಸಲ ಆರ್ಡರ್ಗಳು ಬರೋದಿಲ್ಲ ನೀವು ತುಂಬಾ ಟ್ರೈ ಮಾಡಬೇಕಾಗತ್ತೆ ಎಲ್ಲೆಲ್ಲ ಶಾಪ್ ಇದೆ ಅಲ್ಲೆಲ್ಲ ಹೋಗಿ ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಡೀಟೇಲ್ಸ್ ಎಲ್ಲ ಕೊಡಿ ಹಾಗೆ ಡಿಸೈನ್ ಎಲ್ಲ ತೋರಿಸಿ ಒಂದು ಹತ್ತೋ ಇಪ್ಪತ್ತೋ ಶಾಪಿಗೆ ಹೋದರೆ ಯಾರಾದ್ರೂ ಒಂದು ಶಾಪರಾದರೂ ಕೊಡ್ಬೋದು ಟೈಲರ್ ಶಾಪಲ್ಲಿ ಆಲ್ರೆಡಿ ಆಗ್ತಾ ಇರೋರು ಕಾಂಟ್ಯಾಕ್ಟ್ ಅವ್ರಿಗೆ ಇರುತ್ತೆ ಅವ್ರಿಗೆ ಸ್ಯಾರಿಗಳನ್ನು ಕೊಡ್ತಾ ಇರ್ತಾರೆ ನೀವು ಹೋಗಿ ಕಾಂಟ್ಯಾಕ್ಟ್ ಮಾಡಿ ಆದರೆ ಅವರು ಬ್ಯುಸಿ ಇದ್ದಾರೆ ಅಂದಾಗ ನಿಮಗೆ ಕೊಡೋ ಚಾನ್ಸ್ ಇರುತ್ತೆ ಹಾಗೆಯೇ ನೀವು ಆರ್ಡರ್ ಸಿಕ್ಕದ ಮೇಲೆ ಅವ್ರು ಯಾವ ಟೈಮಿಗೆ ಹೇಳ್ತಾರೆ ಆ ಟೈಮಿಗೆ ನೀವು ಕರೆಕ್ಟಾಗಿ ಮಾಡಿಕೊಡ್ಬೇಕಾಗತ್ತೆ ಹಾಗೆ ದುಡ್ಡಿನ ವಿಷಯದಲ್ಲೂ ನೀವು ಅರ್ಜೆಂಟ್ ಮಾಡಬಾರ್ದು ಅವ್ರು ಎಷ್ಟು ಅಮೌಂಟ್ ಕೊಡ್ತಾರೆ ಅಷ್ಟನ್ನು ಸ್ಟಾರ್ಟಿಂಗಲ್ಲಿ ತಗೊಳ್ಳಿ ನಿಮಗೇನು ತುಂಬ ಲಾಸ್ ಆಗೋಲ್ಲ ಒಂದು ಸ್ಯಾರಿನಲ್ಲಿ ನೀವೇನು ಇನ್ವೆಸ್ಟ್ ಮಾಡಿಲ್ಲ ಅಂದರೂ ಹಂಡ್ರೆಡು ಇಲ್ಲ ಒನ್ ಫಿಫ್ಟಿ ಟೂ ಹಂಡ್ರೆಡು ಅಷ್ಟು ಲಾಭನ ನೀವು ಖಂಡಿತವಾಗ್ಲೂ ಮಾಡ್ಕೊಬೋದು ಹಾಗೇ ನೀವು ಆರ್ಡರ್ ಸಿಗುತ್ತೆ ಅಲ್ವಾ ನೀವೇ ತಗೊಂಡು ಕೊಡ್ತೀರಾ ಮತ್ತು ಸ್ಯಾರಿಗಳನ್ನು ತೊಗೊಂಡು ಬರ್ತೀರಾ ಅಂದರೆ ಅವರು ಕೊಡ್ತಾರೆ ಕೆಲವು ಕಡೆ ಆ ಥರ ಇರುತ್ತೆ ಕೆಲವು ಕಡೆ ಅವರೇ ತಂದು ಮನೆ ಕೊಡೋ ಅಂಥವರು ಇರ್ತಾರೆ ಎಲ್ಲ ನೀವು ಸ್ವಲ್ಪ ಮಾತಾಡಿ ಅದನ್ನು ಅಡ್ಜಸ್ಟ್ ಮಾಡ್ಕೋಬೇಕಾಗತ್ತೆ ಮೇಯ್ನಾಗಿ ಏನು ಅಂದರೆ ನೀವು ಹಾಕೋ ಡಿಸೈನು ಕರೆಕ್ಟಾಗಿರಬೇಕು ಫಿನಿಷಿಂಗ್ ಎಲ್ಲ ಚೆನ್ನಾಗಿ ಬಂದಿರಬೇಕು ಹಾಗೆ ಅವ್ರು ಹೇಳೋ ಟೈಮಿಗೆ ನೀವು ಕರೆಕ್ಟಾಗಿ ಮಾಡಿಕೊಡ್ಬೇಕು ಇಷ್ಟು ಕಮಿಟ್ಮೆಂಟು ಕರೆಕ್ಟ್ ಆಗಿದ್ರೆ ಖಂಡಿತವಾಗ್ಲೂ ನಿಮಗೆ ಆರ್ಡರ್ ಸಿಗುತ್ತೆ ಆದರೆ ಸ್ವಲ್ಪ ಟೈಮ್ ಆಗುತ್ತೆ ನೀವು ಕಾಯಬೇಕು ಆದರೆ ನಿಮ್ಮ ಪ್ರಯತ್ನನ ನೀವು ಬಿಡಬಾರ್ದು ಹಾಗೆ ನನ್ನ ಕುಚ್ಚು ಬಿಸ್ನೆಸ್ ಎಕ್ಸ್ಪೀರಿಯೆನ್ಸ್ ಹೇಳಬೇಕು ಅಂದರೆ ನಾನು ಕಲಿಯೋದಕ್ಕೆ ತುಂಬಾ ಕಷ್ಟಪಟ್ಟಿದ್ದೀನಿ ಸ್ಟಾರ್ಟಿಂಗಲ್ಲಿ ಬೇಬಿ ಕುಚ್ಚೆಲ್ಲ ಕಲಿತೆ ಆಮೇಲೆ ಕ್ರೋಶ ಡಿಸೈನ್ ಕಲಿಯೋದಕ್ಕೆ ತುಂಬಾ ಕಷ್ಟಪಟ್ಟೆ ಒಂದು ಟೂ ತ್ರೀ ಮಂತ್ಸ್ ನಾನು ರಾತ್ರಿ ಒಂದು ಗಂಟೆ ತನಕನೂ ಮಲಗ್ತಾ ಇರಲಿಲ್ಲ ನಾನು ಅಷ್ಟು ಪ್ರಾಕ್ಟೀಸ್ ಮಾಡ್ತಾ ಇದ್ದೆ ಅದು ಯೂಟ್ಯೂಬ್ ನೋಡೇ ನಾನು ಕಲಿತಿದ್ದು ಹಾಗಾಗಿ ಯಾರು ಬೇಕಾದರೂ ಕೂಡ ನೀವು ಕ್ರೋಶ ಡಿಸೈನ್ ಆಗಿರ್ಬೋದು ಕುಚ್ಚು ಇದನ್ನೆಲ್ಲ ಕಲಿಬೋದು ಆದರೆ ನೀವು ಸ್ವಲ್ಪ ಟೈಮ್ ತಗೊಂಡು ಮಾಡಬೇಕಾಗುತ್ತೆ ಇದನ್ನೆಲ್ಲ ಹಾಗೆ ನಾನು ಕಲ್ತಾದ್ಮೇಲೆ ಮೇಲೆ ಒಂದು ಸಿಕ್ಸ್ ಮಂತ್ ಎಲ್ಲೂ ಆರ್ಡರೇ ಸಿಗ್ತಿರ್ಲಿಲ್ಲ ನನಗೆ ಎಷ್ಟು ಕಷ್ಟಪಟ್ಟು ಕಲ್ತಿದ್ದೆ ಸುಮ್ಮನೆ ವೇಸ್ಟ್ ಆಗೋಯ್ತಲ್ಲ ಅಂತ ಅಂದ್ಕೊಳ್ತಿದ್ದೆ ಆದರೆ ನಾನು ಮತ್ತೆ ಕೇಳ್ತಾನೇ ಇದ್ದೆ ಶಾಪ್ಗಳಲ್ಲೆಲ್ಲ ಹೋಗಿ ಮತ್ತೆ ಒಬ್ಬರು ಆರ್ಡರ್ ಕೊಟ್ಟರು ಹಾಗೆ ಸ್ವಲ್ಪ ಪರಿಚಯ ಆಗಿ ನನಗೆ ಆರ್ಡರ್ಗಳು ಸಿಗ್ತಾ ಇತ್ತು ನನಗೆ ಅವ್ರು ಶಾಪಿಗೆ ಹೋಗಿ ತೊಗೊಂಡು ಬರೋಕ್ಕಾಗ್ತಿರ್ಲಿಲ್ಲ ಹಾಗೆ ಮನೆಗೆ ತಂದೆಲ್ಲ ಇದ್ರು ಅವರು ಬೀಟ್ಸ್ ಆಗಿರ್ಬೋದು ಥ್ರೆಡ್ ಆಗಿರ್ಬೋದು ಎಲ್ಲ ಮನೆಗೆ ತಂದು ಕೊಡ್ತಿದ್ರು ಆದರೆ ರೇಟ್ ಸ್ವಲ್ಪ ಕಡಿಮೆಲೆ ನನಗೆ ಚಾರ್ಜ್ ಮಾಡ್ತಿದ್ರು ಅವರು ಅಂದರೆ ಕಡಿಮೆ ರೇಟಿಗೆ ಹಾಕ್ಕೊಡಿ ಅಂತ ಹೇಳ್ತಿದ್ರು ನಾನು ಹಾಕ್ಕೊಡ್ತಿದ್ದೆ ನನಗೇನು ಲಾಸ್ ಆಗ್ತಾ ಇರಲಿಲ್ಲ ಅದು ವರ್ಕೌಟ್ ಆಗ್ತಾಯಿತ್ತು ನಾನು ಡೈಲಿ ಏನಿಲ್ಲ ಅಂದರೂ ಒಂದು ಬೇಬಿ ಕುಚ್ಚು ಒಂದು ಮೂರು ಹಾಕ್ತಿದ್ದೆ ಕ್ರೋಶರ್ ಡಿಸೈನು ಒಂದು ಮೂರು ಎರಡು ಆ ರೀತಿ ಆಗ್ತಾ ಇದ್ದೆ ಬಟ್ ಆಮೇಲೆ ಆಮೇಲೆ ನನಗೆ ಆರ್ಡರ್ ಜಾಸ್ತಿ ಬರೋಕ್ಕೆ ಸ್ಟಾರ್ಟ್ ಆಯಿತು ಮತ್ತು ಮಕ್ಕಳು ಕೂಡ ಸ್ಕೂಲಿಗೆ ಹೋಗ್ತಿದ್ರು ಅಲ್ವಾ ಅವ್ರಿಗೆ ಕಲಿಸೋದ್ರಲ್ಲಿ ನನಗೆ ಟೈಮೇ ಇರಲಿಲ್ಲ ಹಾಗಾಗಿ ನಾನು ಸ್ಟಾಪ್ ಮಾಡಿದೆ ಅಂದರೆ ಅದಕ್ಕೆ ತುಂಬಾ ಟೈಮ್ ಬೇಕಾಗುತ್ತೆ ಡಿಸೈನ್ ಎಲ್ಲ ಮಾಡಬೇಕು ಅಂದರೆ ಏನು ಈಸಿ ಇಲ್ಲ ಅದು ತುಂಬ ಹೊತ್ತು ಕೂತ್ಕೊಂಡು ಮಾಡ್ಕೋಬೇಕಾಗುತ್ತೆ ನಮಗೆ ಟೈಮ್ ಇದ್ದರೆ ತುಂಬ ಒಳ್ಳೆ ಬಿಸ್ನೆಸ್ ಅಂತಲೇ ಹೇಳ್ಬೋದು ಹಾಗೆ ಚಿಕ್ಕ ಮಕ್ಕಳಿದ್ದಾಗ ಸ್ವಲ್ಪ ಕಷ್ಟ ಆಗುತ್ತೆ ನಾನು ಫಸ್ಟ್ ವೀಡಿಯೋ ಎಲ್ಲ ನೋಡ್ಬೋದು ನಾನು ಸ್ಯಾರಿಗಳಿಗೆ ತುಂಬಾ ಡಿಸೈನ್ ಇದ್ದೆ ಆದರೆ ಮತ್ತೆ ನನ್ನ ಮಕ್ಕಳಿಗೆ ನನಗೆ ಟೈಮ್ ಕೊಡೋಕೆ ಅಂತ ಅನ್ನಿಸ್ತಾ ಇತ್ತು ಹಾಗಾಗಿ ನಾನು ಕುಚ್ಚಾಕೋದನ್ನು ಬಿಟ್ಟೆ ಆದ್ರೆ ಈ ಬಿಸ್ನೆಸ್ ಒಂದು ಸಲ ಕೈ ಹಿಡಿದ್ರೆ ಖಂಡಿತವಾಗ್ಲೂ ತುಂಬಾನೇ ಹಣ ಮಾಡ್ಬೋದು ನಮ್ಮ ಹಾರ್ಡ್ ವರ್ಕ್ ಎಷ್ಟು ಮಾಡ್ತೀವಲ್ವಾ ಅಷ್ಟೇ ಹಣನ ಸಂಪಾದನೆ ಮಾಡ್ಬೋದು ಕೆಲವರು ತುಂಬ ಓದಿರಲ್ಲ ಅಥವಾ ಹೊರ್ಗಡೆ ಹೋಗಿ ಕೆಲಸ ಮಾಡೋದು ಕಷ್ಟ ಆಗುತ್ತೆ ಅಥವಾ ಮಕ್ಳು ನೋಡ್ಕೊಂಡು ಮನೇಲೇ ಇರಬೇಕು ಅನ್ನೋರು ಇರ್ತಾರೆ ಅಂಥವರಿಗೆಲ್ಲ ಕುಚು ಬಿಸ್ನೆಸ್ಸು ಒಂದು ಒಳ್ಳೆ ಬಿಸ್ನೆಸ್ ಅಂತಾನೆ ಹೇಳ್ಬೋದು ಆದರೆ ಸೆಟ್ ಆಗೋ ತನಕ ಕಷ್ಟ ಅಷ್ಟೇ ನೀವು ಸೆಟ್ ಮಾಡ್ಕೋಬೇಕು ಅಂದರೆ ಆರ್ಡರ್ಗಳನ್ನೆಲ್ಲ ಅಲ್ಲಿ ಇಲ್ಲಿ ಕೇಳಿ ತಗೊಳ್ಳಿ ಹಾಗೆ ಒನ್ ಒಬ್ಬರು ಟೈಲರ್ ನಿಮಗೆ ಕರೆಕ್ಟಾಗಿ ನೀವು ಆರ್ಡರೆಲ್ಲ ಮಾಡಿಕೊಟ್ರೆ ಅವ್ರು ಮತ್ತೆ ನಿಮಗೆ ಕೊಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅದೇ ನಿಮ್ಮ ಪ್ರಯತ್ನನ ನೀವು ಬಿಡಬಾರ್ದು ಹಾಂ ಟೈಲರ್ ಶಾಪ್ಗಳಲ್ಲಿ ಕೇಳಿ ಇಲ್ಲಾಂದರೆ ಡೈರೆಕ್ಟಾಗಿ ಯಾರಾದರೂ ಗೊತ್ತಿದ್ರೆ ಅವ್ರ ಹತ್ರ ಎಲ್ಲ ಕೇಳಿ ತಗೊಳ್ಳಿ ಕೆಲವು ಲೇಡೀಸ್ ಕ್ಲಬ್ಗಳಲ್ಲೆಲ್ಲ ಮೆಂಬರ್ ಆಗಿರ್ತಾರೆ ತುಂಬ ಜನರು ಕಾಂಟ್ಯಾಕ್ಟ್ ಇರುತ್ತೆ ಅಂಥವರಿಗೆಲ್ಲ ಹೇಳಿ ಅವರು ಗ್ರೂಪಿನ ಮುಖಾಂತರ ನಿಮಗೆ ಅವರು ಕೊಡಿಸ್ಬೋದು ಸ್ಯಾರಿಗಳನ್ನು ಸಿಟಿಯಲ್ಲಿ ಮನೇಲೇ ಇರ್ತಾರಲ್ಲ ಅವರಿಗೆಲ್ಲ ಒಂದು ಒಳ್ಳೆ ಬಿಸ್ನೆಸ್ ಅಂತಲೇ ಹೇಳ್ಬೋದು ತುಂಬ ಜನ ಅದರಲ್ಲೇ ಎಷ್ಟೋ ದುಡ್ಡು ಮಾಡ್ತಾರೆ ಬರೀ ಫಾಲ್ ಹಾಕೋದು ಜಿಕ್ಸಾಗ್ ಮಾಡೋದು ಇಲ್ಲ ಬ್ಲೌಸ್ಗಳಿಗೆ ಬಟನ್ನು ಇದನ್ನೆಲ್ಲ ಹಾಕ್ತಾರಲ್ವ ಅದರಿಂದನೇ ತುಂಬ ದುಡ್ಡು ಮಾಡ್ತಾರೆ ಈ ಟೈಲರ್ ಶಾಪ್ಗಳಲ್ಲಿ ಹಾಗೇ ಕುಚ್ಚನ್ನು ಕೂಡ ಬೇರೆಯವ್ರಿಗೆ ಕೊಡ್ತಾರೆ ಫಾಲ್ ಹಾಕೋದನ್ನು ಕೂಡ ಬೇರೆಯವ್ರಿಗೆ ಕೊಡ್ತಾರೆ ಈಗ ಸ್ಯಾರಿಗೆ ಉಕ್ಸ್ ಹಾಕೋದು ಇದೆಲ್ಲ ಬೇರೆಯವರಿಂದನೇ ಮಾಡಿಸೋ ಅಂಥದ್ದು ಸೊ ಹಾಗಾಗಿ ಇಂಥ ಬಿಸ್ನೆಸ್ಗಳನ್ನೆಲ್ಲ ನೀವು ಕಲ್ತರೆ ತುಂಬಾ ಈಸಿ ಮನೇಲಿ ಕೂತ್ಕೊಂಡು ಆರಾಮಾಗಿ ದುಡ್ಡನ್ನ ಮಾಡ್ಕೋಬೋದು ಹಾಗೆ ಮನೇಲೇ ಕೂತ್ಕೊಂಡು ಇದನ್ನೆಲ್ಲ ಮಾಡ್ತೀನಿ ಅಂದರೆ ಆಗಲ್ಲ ಸ್ವಲ್ಪ ಹೊರಗಡೆ ಬಂದು ಅಲ್ಲಿ ಇಲ್ಲಿ ವಿಚಾರಿಸಿ ಮತ್ತು ನೀವು ಡಿಸೈನ್ ಮಾಡಿದಾಗ ಸ್ಯಾರಿಗಳನ್ನು ಹೋಗಿ ತಗೊಂಡು ಅವ್ರಿಗೆ ಕೊಡಬೇಕು ಅಲ್ಲಿಂದ ತಗೊಂಡು ಬರಬೇಕು ಈ ರೀತಿ ಎಲ್ಲ ಮಾಡಬೇಕಾಗುತ್ತೆ ಸ್ವಲ್ಪ ಓಪನ್ ಅಪ್ ಆಗಿರಬೇಕು ಅದಕ್ಕೆ ಮನೆಯವ್ರ ಸಪೋರ್ಟ್ ಕೂಡ ಬೇಕಾಗತ್ತೆ ಆರ್ಡರ್ ಸಿಗ್ತಾ ಇಲ್ಲ ಅಂತ ಬೇಜಾರು ಮಾಡ್ಕೋಬೇಡಿ ಟ್ರೈ ಮಾಡ್ತಾನೆ ಇರಿ ಖಂಡಿತವಾಗ್ಲೂ ಸಿಗುತ್ತೆ ನಾನು ಹೇಳೋದು ಇಷ್ಟೇ ಫಿನಿಶಿಂಗ್ ಕರೆಕ್ಟಾಗಿರಬೇಕು ಹಾಗೆ ನೀವು ಅವ್ರು ಹೇಳೋ ಟೈಮಿಗೆ ಕರೆಕ್ಟಾಗಿ ಮಾಡಿಕೊಟ್ರೆ ಒಂದು ಸಲ ನೀವು ಅವ್ರಿಗೆ ಇಷ್ಟ ಆಗಿಬಿಟ್ರೆ ಆಮೇಲೆ ನಿಮಗೆ ಕೊಡ್ತಾರೆ ಅವ್ರ ಸ್ಯಾರಿಗಳನ್ನು ಸ್ವಲ್ಪ ಟೈಮ್ ಆಗ್ಬೋದು ಅಷ್ಟೇ ಇವತ್ತಿನ ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್